ನನ್ನ ಹೆಸರು ರೋಷನ್ ಡಿಸೋಜಾ ಅಂತ. ಈ ಚಿತ್ರದ ಬರಹಗಾರ, ನಿರ್ದೇಶಕ ಹಾಗೂ ನಿರ್ಮಾಪಕ. ನಾನು ಆಲ್ಮೋಸ್ಟ್ 13 ಇಯರ್ಸಿಂದ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಲಾಸ್ಟ್ 7 ಇಯರ್ಸಿಂದ ಸಿನಿಮಾ ಪ್ಯಾರಲಲ್ ಆಗಿ ಸಿನಿಮಾ ಮೇಕಿಂಗ್, ಫಿಲ್ಮ್ ಮೇಕಿಂಗ್, ಸಿನಿಮಾಟೋಗ್ರಫಿ, ಎಡಿಟಿಂಗ್ ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಟಡೀಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಸ್ಕ್ರೀನ್ ರೈಟಿಂಗ್ ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದನ್ನು ನಾನು ಸಪ್ರೇಟಾಗಿ ಫಿಲ್ಮ್ ಸ್ಕೂಲ್ ಮೂಲಕ ಕಲ್ತಿರೋದು. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂದರೆ, ಮಂಗಳೂರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಒಂದಷ್ಟು ಸಾವುಗಳಾಗುತ್ತೆ. ಸೊ ಆ ಘಟನೆ ನಡೆದು 15 ಇಯರ್ಸ್ ಆದ್ರೂ ಆ ಘಟನೆ ಒಂದು ಕನ್ಕ್ಲೂಷನ್ ಅಂತ ಬಂದಿರಲ್ಲ. ಸೊ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಈ ಘಟನೆಯನ್ನು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಎಷ್ಟು ಡೀಪ್ ಆಗೋಗುತ್ತೆ ಅಂತ ಸಿನಿಮಾದ ಕತೆ. ಸಿನಿಮಾದ ಮೇನ್ ಹೈಲೈಟ್ ಏನು ಅಂದರೆ, ಇದು ನನಗೆ ಗೊತ್ತಿರೋ ಪ್ರಕಾರ ದಿಸ್ ಇಸ್ ಕನ್ನಡಾಸ್ ಫಸ್ಟ್ ಪ್ಯಾರಾಸೈಕಾಲಜಿಕಲ್ ಥ್ರಿಲ್ಲರ್. ಸೊ ಪ್ಯಾರಾಸೈಕಾಲಜಿ ಅಂದರೆ, ಸೈಕಾಲಜಿ ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಇಟ್ಸ್ ಅ ಬಿಹೇವಿಯರ್ ಸ್ಟಡಿ. ಸೊ ಪ್ಯಾರಾಸೈಕಾಲಜಿ ಅಂದರೆ ಪ್ಯಾರಾನಾರ್ಮಲ್ ಸೈಕಾಲಜಿ ಅಂತ. ಸೊ ಅದನ್ನು ಪ್ಯಾರಾಸೈಕಾಲಜಿ ಅಂತಾರೆ. ಸೊ ಪ್ಯಾರಾಸೈಕಾಲಜಿ ಸಮಥಿಂಗ್ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್. ಸೊ ನೀವು ನಿಮ್ಮ ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಾ ಸೈಂಟಿಫಿಕ್ ರೀಸನ್ ನಿಮ್ಮ ಬಿಹೇವಿಯರ್ ಕೊಡೋಕ್ಕೆ ಆಗಲ್ಲ, ಅದನ್ನು ಪ್ಯಾರಾಸೈಕಾಲಜಿ ಅಂತಾರೆ. ಸೊ ಎಕ್ಸಾಂಪಲ್, ನಿಮಗೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, 15ನೇ ಶತಮಾನದಲ್ಲಿ ನಾಸ್ಟ್ರಾಡಮಸ್ ಅಂತ ಒಬ್ಬರು ಫಿಲಾಸಫರ್ ಇದ್ದರು. ಸೊ ಅವರು ಒಂದು ಬುಕ್ ಬರೀತಾರೆ. ಆ ಬುಕ್ಕಲ್ಲಿ ಒಂದಷ್ಟು ಪ್ರೆಡಿಕ್ಷನ್ಸ್ ಬರುತ್ತೆ. ಆ ಪ್ರೆಡಿಕ್ಷನ್ಸ್ ಏನಾಗುತ್ತೆ ಅಂದರೆ, ಒಂದಾಗೊಂದು ಎಲ್ಲ ನಿಜ ಆಗ್ತಾ ಬರುತ್ತೆ. ಅದರಿಂದ ಅವರು ಫೇಮಸ್ ಆಗ್ತಾ ಹೋಗ್ತಾರೆ. ಸೊ ಈವನ್ ಇತ್ತೀಚೆಗೆ ಹಿಟ್ಲರ್ ಅವರ ರೈಸ್ ಮತ್ತು ವರ್ಲ್ಡ್ ವಾರ್ ಬಗ್ಗೆ ಎಲ್ಲ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ. ಸೊ ಅದು 15ನೇ ಶತಮಾನ ಬರೆದಿದ್ದ ಬುಕ್ಕು ಇವಾಗಲೂ ಇನ್ನೂ ವ್ಯಾಲಿಡ್ ಆಗಿದೆ. ಅವರೆಷ್ಟೊಂದು ಪ್ರೆಡಿಕ್ಷನ್ಸ್ ಇನ್ನೂ ಟ್ರೂ ಆಗ್ತಿದೆ. ಬಟ್ ಈ ಥಾಟ್ಸ್ ಎಲ್ಲ ಅವ್ರಿಗೆ ಹೆಂಗೆ ಬಂತು, ಯಾರು ಎಕ್ಸ್ಪ್ಲೇನ್ ಮಾಡೋದಾಗ್ತಿಲ್ಲ. ಈವನ್ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್. ಸೊ ದ್ಯಾಟ್ ಇಸ್ ಪ್ಯಾರಾಸೈಕಾಲಜಿ. ಸೊ ಈ ಸಿನಿಮಾನ ನಾವು ಬೆಂಗಳೂರಲ್ಲಿ ಮತ್ತು ಮಂಗಳೂರಲ್ಲಿ ಶೂಟ್ ಮಾಡೋದು. 50% ಬೆಂಗಳೂರಲ್ಲಿ ಟ್ರಾವೆಲ್ ಆಗುತ್ತೆ, ಆಮೇಲೆ 50% ಮಂಗಳೂರು ಟ್ರಾವೆಲ್ ಆಗುತ್ತೆ ಸಿನಿಮಾ. ಬೇರೆ ಪಾತ್ರಧಾರಗಳು ಇದ್ದಾರೆ, ಅವರು ಕಾರಣಾಂತರಗಳಿಗಾಗಿ ಬರೋಕ್ಕಾಗಿಲ್ಲ. ಸೊ ಲಕ್ಷ್ಮೀಕಾರಂತ ಅಂತ ಒಬ್ಬರು ಸಿಸ್ಟರ್ ನೀತಾ ಅನ್ನೋ ರೋಲ್ ಮಾಡಿದ್ದಾರೆ. ನಿಖಿಲ್ ಅವರು ಸಂಜಯ್ ಅನ್ನೋ ರೋಲ್ ಮಾಡಿದ್ದಾರೆ. ಆಮೇಲೆ ಜಾನ್ ಅಂತ ಒಬ್ಬರು ಪಾತ್ರ, ಚೇತನ್ ರೈ ಅಂತ ಮಂಗಳೂರು ಆರ್ಟಿಸ್ಟ್ ಒಬ್ಬರು ಮಾಡಿದ್ದಾರೆ. ಸೊ ಇದೆಲ್ಲ ಮುಖ್ಯ ಪಾತ್ರ. ನಿತೇಶ್ ನಿಟ್ಟೂರ್ ಅಂತ ಒಬ್ಬರು ಅಹಮದ್ ಅನ್ನೋ ಪಾತ್ರ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ನಮ್ಮ ಡಿ ಒ ಪಿ ವಿಜಯ್ ಮುಂತೇರ್ ಅಂತ. ಸೊ ಇದವರ ಮೊದಲನೇ ಚಿತ್ರ ಡಿ ಒ ಪಿ ಆಗಿ. ಸೊ ಅವರು ಡಿ ಒ ಪಿ ವರ್ಕ್ ಮಾಡಿದ್ದಾರೆ. ಹಾಂ, ನಿಖಿಲ್ ಕಾರ್ಯಪ್ಪ ಅಂತ ಅವರು ನಮ್ಮ ಸಿನಿಮಾದ ಕಲರಿಸ್ಟ್. ಹಾಂ, ಮ್ಯೂಸಿಕ್ ಡೈರೆಕ್ಟರ್ ಸಂಗೀತ ರಾಜೀವ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.